Brabens Café. Brabens Café. ಮೂಲ ಮೂಲಕ ತರಿಸ್ಕೊಂಡು ತಿಂದಾಕಿವೆ ಮುಂಡೇವು. ಅದಕ್ಕೆ ಭಾವ ಬಲಿಯಾಗ್ತಿದ್ದಾರೆ. ನೆಕ್ಸ್ಟ್ ನೀನ್ಯಾಕ? ರಂಗಣ್ಣಿ, ನಂಗೆ ವಿಪರೀತ ಭಯ ಆಗ್ತಿದೆ ಕಣೋ. ಹಾಗೂ ನಾನು ಅನ್ಕೊಂಡೆ, ಇವರು ಏಕಾಏಕಿ ಜಪ್ಪಯ್ಯ ಅಂದ್ರೂ ಯಾವುದೇ ಕಾರಣಕ್ಕೂ ಬದಲಾಗೋರಲ್ಲ. ಅಂಥದ್ರಲ್ಲಿ ಯಾವ ಗಾಳಿ ಯಾವ ದಿಕ್ಕಿಂದ ಬೀಸಿದೆ ಅಂತ. ಇವರು ಅವಳ ಪರ ವಾಲ್ತಿದಾರಲ್ಲ, ಅಯ್ಯೋ ದೇವ್ರೇ, ಅದು ಯಾವ ಮಂಕ್ ಬೂದಿ ಎರ್ಚಿದಾಳೋ ಏನೋ. ಮುಂದೇನೋ ಮಾಡೋದು? ಎಲ್ಲಿ ಸಮಸ್ಯೆಗಳು ತಾಂಡವವಾಡ್ತಿದೆ ಅಕ್ಕ. ಇದು ನಿಲ್ಲಬೇಕು ಅಂದ್ರೆ ನಾನು ಹೇಳ್ದಂಗೆ ಕೇಳಬೇಕು. ಅವ್ರಿದಕ್ಕೆ ಒಪ್ತಾರೇನು? ನಾನು ಸತ್ತಂಗೆ ಮಾಡ್ತೀನಿ, ನೀನು ಅತ್ತಂಗೆ ಮಾಡಕ್ಕ ಒಪ್ಪೆ ಒಪ್ತಾರೆ. ಇರು ಅಕ್ಕ. ಅಕ್ಕ ಅಕ್ಕ, ಶುರುಚ್ಕೋ ಶುರುಚ್ಕೋ ಶುರುಚ್ಕೋ. ಬಂದ್ರು ಬಂದ್ರು. ಏನು ಏನೋ ಕಿತಾಪತಿ ಶುರು ಮಾಡ್ದಾಗಿದೆ. ಸಾಕು ಸುಮ್ಮನೆ ರೀ, ಅವನೇನ್ ಕಿತಾಪತಿ ಮಾಡ್ತಾನೆ? ಅವ್ನು ಬಂದಿನ್ನು ಒಂದ್ ದಿನಾನು ಆಗಿಲ್ಲ, ಅಷ್ಟರಲ್ಲಿ ಮನೆಯವರೆಲ್ಲ ಶುರು ಮಾಡ್ಬಿಟ್ರ? ಆಯ್ತು, ನಿನ್ ತಮ್ಮನ್ ಏನು ಅನ್ನೋದಿಲ್ಲ. ನಾನು ತಿಂಡಿಗೆ ಹೊತ್ತಾಗ್ತಾ ಇದೆ, ಎದ್ದು ಬಾ. ನೀನು ಬರ. ನಾನು ಬರಲ್ಲ, ಅವನು ಬರಲ್ಲ. ಎಲ್ಲ ತಗೊಂಡು ಹೋಗಿ ರೂಮಲ್ಲಿ ಇದ್ದಾಳಲ್ಲ ಮಾತ್ಕಾತಿ, ಅವಳ ತಲೆ ಮೇಲೆ ಸುರಿರಿ. ಶಾಂತ, ಯಾರನ್ ಕೇಳಿ ಅವಳಿಗೆ ರಾತ್ರಿ ಊಟ ಕೊಡಕ್ ಹೋಗಿದ್ರಿ? ನನ್ಗೇನ್ ಗೊತ್ತಾಗಿಲ್ಲ ಅನ್ಕೊಂಡ್ರ? ನನ್ನ ಜೈಲಿಗೆ ಹಾಕ್ಸಕ್ ಹೊರಟಿದ್ದವಳ ಮೇಲೆ ನಿಮಗೇನ್ರಿ ಅಂಥ ವ್ಯಾಮೋಹ? ತಗೊಂಡು ಹೋಗಿ ಕೊಡಿ, ಈಗಲೂ ಅವಳಿಗೇ ತಗೊಂಡು ಹೋಗಿ ಕೊಡಿ. ಓಹೋ, ಯಾಕೆ ಕೊಡಲ್ಲ? ನಿನ್ನೆ ಅಂದ್ರೆ ನೀವೇ ಮಾಡಿದ್ರಿ ಹೋಳಿಗೆ ಪಾಯಸ ಪುಳಿಯೋಗ್ರೆ ಅಂತ, ಅದನ್ನ ಮಣ್ಮಣಿಯಾಗಿ ಜೋಡಿಸ್ಕೊಂಡು ತಗೊಂಡು ಹೋಗಿ ಕೊಟ್ಬಿಟ್ಟು ಬಂದ್ರಿ. ಇದಕ್ಕೆ ತಾನೆ ನಮ್ ಯಾರನ್ನು ಅಡಿಗೆ ಮನೆಯೊಳಗೆ ಸೇರಿಸ್ದೆ ನೀವು ಒಬ್ರೆ ಎಲ್ಲಾನು ಮಾಡಿದ್ದು. ಯಾಕೆ ಹೇಳಿ? ಯಾಕಂದ್ರೆ ಹಕ್ಕಿರುತ್ತಲ್ಲ ನೀವೇ ಮಾಡಿದ್ದು ಅಂತ. ಅವಾಗ ಹೇಳ್ಬೋದಲ್ಲ ನೀವು, ಇದನ್ನೆಲ್ಲ ನೀನ್ ಮಾಡಿದ್ದಲ್ಲ ನಾನೇ ಮಾಡಿದ್ದು ಅಂತ. ಯಾಕೆ ಶಾಂತ, ಯಾಕೆ ಶಾಂತ, ಸಣ್ಣದ ಕಲ್ಪನೆ ಮಾಡಿಕೊಂಡು ನಿನ್ನಷ್ಟು ನೀನೇ ಮಾತಾಡ್ತಾ ಇದೀಯಾ? ಹಬ್ಬ ನಾವುಗಳು ಮಾತ್ರ ಸಿಹಿ ಊಟ ಮಾಡಿ ಆ ಮಕ್ಕಳು ಯಾಕೆ ಉಪವಾಸ ಇರಬೇಕು? ಹೊಟ್ಟೆಲಿ ಹುಟ್ಟಿದ ಮಗ ಅಲ್ವಾ ಶಾಂತ, ಅದಕ್ಕೆ ತಗೊಂಡೋಗಿ ಕೊಟ್ಟೆ. ಹೌದು ಹೌದು, ನಿಮಗ್ ಮಾತ್ರ ಮಗ, ನನಗೇನು ಅಲ್ಲ. ನೀವ್ ಹೇಳಿದ್ದೆ ನಿಜ ಆಗಿದ್ರೆ ಅವನೊಬ್ಬನನ್ನೇ ಕರೆದು ಕೊಡ್ಬೇಕಾಗಿತ್ತು. ಅದ್ ಬಿಟ್ಟು ರೂಮ್ಗೆ ಹೋಗಿ ಕೊಟ್ಟಿದ್ದೀರಿ ಅಂದ್ರೆ ಅದು ಅವಳಗ್ ಕೊಡಕ್ಕೇನೆ. ಸುಳ್ ಸುಳ್ಳು ಹೇಳಿ ನನ್ನ ಬಾಯಿ ಮುಚ್ಚಕ್ ನೋಡ್ಬೇಡ್ರಿ ನೀವು. ಆಯ್ತು ಶಾಂತ, ಆಗಿದ್ದಾಗೋಯ್ತು, ಬಿಟ್ಬಿಡು. ಇಡೀ ದಿವಸ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ, ಹೊತ್ತಾಗ್ತಿದೆ, ತಿಂಡಿ ಬಾ. ನಾನು ಬರಲ್ಲ ರೀ. ಹಠ ಮಾಡಬೇಡ ಶಾಂತ, ಬಾ. ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೆ. ಬಾವಾ, ಯಾಕೆ ಬಲವಂತ ಮಾಡ್ತಿದ್ದೀರಾ ರಂಗಣ್ಣಿ? ನೀನ್ ಸುಮ್ನೆ ಇರೋ, ಹೋಗಿ ಹೋಗಿ ಅವ್ರ ಹತ್ರ ಯಾಕೆ ಬಯಸ್ಕೋತೀಯ ನೀನು? ಅಕ್ಕ ಸಾಕಾದ ಕೊಟ್ಟೆ. ಕಾರ್ತಿಕ್, ಎಷ್ಟೊತ್ತು ತಿಂಡಿ ತರೋದು? ಹೊಟ್ಟೆ ಬಗ ಬಗ ಅಂತಿದೆ, ಬೇಗ ಬಾರೋ.
ಏನೋ ಇದು ಕಾರ್ತಿಕ್. ತಾತ ಇಲ್ಲೋಡು. ಅಯ್ಯೋ ಬೇಡ ಬೇಡ ಬೇಡ, ವಾಸನೆ ವಾಸನೆ ಅಲ್ಲಿಡು. ಹೆಂಗ್ ತಾತ ಇದನ್ನ ತಿನ್ನೋದು? ನೋಡು ನನ್ನ ಸೊಸೆ ಜೊತೆ 4 ವಾರ ಕಳೆದ್ಬಿಡು, ಹಬ್ಬೂಟ ಕೊಟ್ಟರುವೆ ಅರ್ಸು ದನ ಕೊಡು ಅಂತ ಕೇಳ್ತೀಯ, ಹಾಗೆ ಮಾಡಿಬಿಡ್ತಾಳೆ ನನ್ನ ಸೊಸೆ. ನನಗಾದರೂ ಓಕೆ ತಾತ, ಆದರೆ ನಿಮಗೆ ಈ ವಯಸ್ಸಲ್ಲಾದರೂ ನಿಮ್ಗೆ ಒಳ್ಳೆ ಊಟ ಕೊಡಬಾರ್ದ? ಕಾರ್ತಿಕ್ ನನ್ನ ಸ್ಥಿತಿ ಹೀಗಿದೆ ಅಪ್ಪ, ನನ್ನ ಮಗ ದುಬೈನಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡಿ ಕಳಿಸ್ಕೊಡ್ತಾನೆ, ಇವಳಿಗೂ ಹತ್ತತ್ರ 60,000 ಬರುತ್ತೆ, ನನಗೆ ಪೆನ್ಷನ್ ಅಂತ 18,000 ಬರುತ್ತೆ. ಆದ್ರೂ ಪರಿಸ್ಥಿತಿ ಹೇಗಿದೆ? ಅದೇನೋ ಹೇಳ್ತಾರಲ್ಲ, ಸಮುದ್ರ ನಂಟು ಉಪ್ಪಿಗೆ ಬರ, ಹಾಗಾಯ್ತು ನನ್ನ ಪರಿಸ್ಥಿತಿ. ಮೊದ್ಲಿಂದನೂ ಅಕ್ಕ ಹೀಗೇನಾ ತಾತ? ಸ್ವಲ್ಪ ಸಿಡಿಮಿಡಿ ಜಾಸ್ತಿನೇ, ಆದ್ರೆ ತೀರಾ ಇಷ್ಟೊಂದು ಇಷ್ಟರ್ವಾಗಿ ಕಾಣ್ತಿರ್ಲಿಲ್ಲ ಕಣೋ, ಊಟ ತಿಂಡಿ ತೊಂದರೆ ಮಾಡ್ತಿರ್ಲಿಲ್ಲ ಕಣೋ ಕಾರ್ತಿಕ್, ಯಾವಾಗ ನನ್ನ ಪರವೆಂಬ ಯಾದ್ನೋ ಆವಾಗ್ಲಿಂದ ಹಿಂಸೆ ಕೊಡಕ್ಕೆ ಶುರು ಮಾಡಿದ್ಲು. ಒಂದು ಮಾತು ಹೇಳ್ತೀನಿ ಕಣೋ, ನೀನು ಚಿಕ್ಕ ಹುಡುಗ ಕಾರ್ತಿಕ್, ಜಗತ್ತನ್ನು ನೋಡ್ಬೇಕಾದ ಅನ್ಕೊಣೋ ನೀನು, ನಿನ್ನಂಥವ್ರ ಕಣ್ಣಿಗೆ ನನ್ನಂಥವ್ರು ಕಾಣಿಸ್ಕೋಬಾರ್ದಪ್ಪ. ಇಂಥ ಪರಿಸ್ಥಿತಿ ಬರ್ತಿದ್ದಂಗೆ ಟಿಕೆಟ್ ತಗೊಂಡು ಹೊರಟೋಗ್ಬಿಡ್ಬೇಕು. ಯಾಕೆ ತಾತ ಹಿಂಗೆಲ್ಲ ಮಾತಾಡ್ತೀಯ? ಸುಮ್ಮನಿರ್ತಾತ, ಬೇಜಾರು ಮಾಡ್ಕೋಬೇಡ. ಬೇಜಾರಲ್ಲ ಕಣಪ್ಪ, ನನ್ನ ನೋವು. ಸರಿ ತಾತ, ನಾನು ಹೋಗಿ ಫ್ರೆಶ್ ಆಗಿ ಏನಾದರೂ ತಿಂಡಿ ರೆಡಿ ಮಾಡ್ತಿರ್ತೀನಿ, ಇರು. ಹಾಂ, ನಿನಗೆ ಅಡುಗೆ ಮಾಡಕ್ಕೆ ಬರುತ್ತಾ? ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ತಾತ, ನಮ್ದು ಒಂದು ಹೋಟ್ಲು ಬಿಸ್ನೆಸ್ ಇತ್ತು ಅಂತ ನಿನ್ಗೆ ಹೇಳ್ತಿದ್ನಲ್ಲ. ಅಲ್ಲಪ್ಪ, ಅಮ್ಮ ಅಕ್ಕಂಗೆ ಎಲ್ಲ ಸಹಾಯ ಮಾಡ್ತಾ ಇದ್ದೆ. ಉಪ್ಪಿಟ್ಟು ಮಾಡೋದು ಕಲ್ತಿದ್ದೀನಿ, ಉಪ್ಪಿಟ್ಟು ಚೆನ್ನಾಗೇ ಮಾಡ್ತೀನಿ, ಇರು ರೆಡಿ ಮಾಡಿ ತಗೋಬರ್ತೀನಿ. ಕಾರ್ತಿಕ್, ನೀನೇಕಪ್ಪ ಅಡುಗೆ ಕೆಲಸ ಮಾಡ್ತೀಯಾ, ಅದಕ್ಕೂ ಅವಳು ಬೈತಾಳೆ. ಒಂದು ಕೆಲಸ ಮಾಡು, ಇರೋಡಲ್ಲಿ ಮುಂದಕ್ಕೆ ಹೋಗು, ಒಂದು ಅದ್ಭುತವಾದ ಹೋಟ್ಲ್ ಇದೆ ಅಲ್ಲಿ, ಬಡ್ಡಿಗಂಡ ಬೆಣ್ಣೆ ಮಸಾಲೆ ಚೆನ್ನಾಗಿ ಮಾಡ್ತಾನೆ, ಹೋಗಿ ಇಬ್ಬರಿಗೂ ಕಟ್ಸ್ಕೊಂಬಂದ್ಬಿಡು. ಹಾಂ ಹಾಂ ತಗೋ. ಹ್ಞೂ ತಾತ, ನಾನ್ ಬರೋವರೆಗೂ ನೀನು ಆ ಕಡೆ ಈ ಕಡೆ ಎದ್ದೋಗೋದು ಏನು ಮಾಡ್ಬೇಡ. ಆಯ್ತಪ್ಪ, ಮಲ್ಕೋಬೇಕಾ? ಮಲ್ಕೋ ನೀನು. ಸರಿನಾ? ಹ್ಮ್. ಕಾರ್ತಿಕ್ ಏನ್ ತಾತ? ಅಯ್ಯೋ ಹಾಗೆ ಬರ್ತಾ 2 ಪ್ಲೇಟ್ ಕೇಸರಿ ಬಾತ್ ಕಟ್ಸ್ಕೊಂಬಾ, ಬಡ್ಡಿ ಮಗ ಚೆನ್ನಾಗಿ ಮಾಡ್ತಾನೆ. ಸರಿ ಆಯ್ತು, ಜಮಾಯಿಸು ಅಂತೆ. ಸರಿ ಅಪ್ಪ, ಹಾಗೆ ಮಾಡು. ನೀವೆಷ್ಟೇ ಗೋಗರದ್ರು ಸರಿ, ಬೇಡ್ಕೊಂಡ್ರು ಸರಿ, ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆನೂ ಇಲ್ಲ. ಗಾಳಿ ನೀರು ಆದ್ರೂ ಕುಡ್ಕೊಂಡು ಇದ್ದು ಬಿಡ್ತೀನಿ, ಆದ್ರೆ ಈ ಮನೆಯಲ್ಲಿ ತಿಂಡಿ ತೀರ್ಥ ಯಾವುದನ್ನು ಸ್ವೀಕರಿಸಲ್ಲ ನಾನು. ಬೇಡ ರೀ, ನನಗೆ ಬೇಡ್ಲೇ ಬೇಡ ಸಾವಾಸ. ಶಾಂತ, ಯಾಕೆ ಅಷ್ಟು ಹಠ ಮಾಡ್ತೀಯ? ಯಾಕೆ ಯಾಕೆ ಅಂತ ನಿಮಗೆ ಗೊತ್ತಿಲ್ವಾ? ನನಗೊಂದು ಗತಿ ಕಾಣಿಸ್ಬೇಕು ಅಂತ ನನ್ನನ್ನು ಜೈಲಿಗೆ ತಳ್ಳಕ್ಕೆ ನೋಡ್ದವಳು ಅವಳು. ಅಂಥವಳಿಗೆ ಹೋಗಿ ನೀವು ಒಬ್ಬಟ್ಟು ಪಾಯಸ ಎಲ್ಲ ಕೊಟ್ಟು ಬರ್ತೀರಾ? ಅದು ಕದ್ದು ಮುಚ್ಚಿ ಹಾವಾಗ ಹಾಲೆರಿಯೋ ಕೆಟ್ಟ ಬುದ್ಧಿ ನಿಮಗೆ ಯಾಕ್ರಿ ಬಂತು? ಅಕ್ಕ, ಪಾವ ಪಾಪ ಒಳ್ಳೆ ಉದ್ದೇಶ ಇಟ್ಕೊಂಡೆ ಒಬ್ಬಟ್ಟು ಪಾಯಸ ಕೊಟ್ಟಿದ್ದಾರೆ. ಆದ್ರೆ ಅದು ಅವಳಿಗೆ ಅರ್ಥ ಆಗ್ಬೇಕಲ್ಲಪ್ಪ. ಅದೇ ಅದೇ ನಾನು ಹೇಳಕ್ ಹೊರಟಿದ್ದು ಅಕ್ಕ. ಅಂತ ವಿಷ ಜಂತುಗಳಿಗೆ ಹಾಲೆರಿಯಕ್ ಮುಂಚೆ ಭಾವ ಯೋಚನೆ ಮಾಡ್ಬೇಕಾಗಿತ್ತು. ನಿಮ್ ಭಾವಂಗೆ ಎಲ್ಲಿ ಅವ್ರ ಹೆಂಡತಿ ತಲೆ ಮೇಲೆ ಅವಳ ಕಲ್ ಎತ್ತ ಹಾಕಿ ಸಾಯಿಸ್ಬಿಡ್ತಾಳೋ ಅನ್ನೋ ಭಯ ಕಣೋ. ತಮ್ಮ ಹೆಂಡತಿ ಊಟದಲ್ಲಿ ವಿಷ ಬೆರೆಸ್ಕೊಟ್ಟು ಸಾಯಿಸ್ಬಿಟ್ರೆ ಅನ್ನೋ ಭಯ ಅಲ್ವೇನ್ರಿ? ಆ ಭಯದಿಂದನೇ ತಾನೆ ನೀವು ಅವಳ ಮುಂದೆ ಕೈ ಜೋಡಿಸಿ ತಲೆ ಬಗ್ಗಿಸ್ಕೊಂಡು ಹೋಗಿದ್ದು. ನನ್ನ ಹೆಂಡತಿಗೆ ಯಾವ ಥರದಲ್ಲೂ ತೊಂದರೆ ಕೊಡಬೇಡ ತಾಯಿ ಅಂತ 6 ಅಡಿ ದೇಹನ 3 ಅಡಿ ಮಾಡ್ಕೊಂಡು ಅವಳ ಮುಂದೆ ನಿಂತಿದ್ರಲ್ಲ. ನೋಡಕ್ಕ, ಆಗಿದ್ದಾಗೋಯ್ತು. ದುರಂಕಾರಕ್ಕೆ ಉದಾಸೀನ ಮದ್ದು ಅನ್ನೋ ಹಂಗೆ ಅವ್ರ ವಿಷಯಕ್ಕೆ ನೀನು ರಿಯಾಕ್ಟ್ ಮಾಡೋದೇ ಬಿಟ್ಬಿಡು.
ಅವಳಿಂದ ನಿನ್ ನೆಮ್ಮದಿ ಆರೋಗ್ಯನ ಯಾಕಕ್ಕ ಹಾಳು ಮಾಡ್ಕೊಂತೀಯ? ಹೇಗೋ ಅವಳನ್ ಮೂಲೆಯಲ್ಲಿ ಬಿದ್ದಿದ್ದಾಳೆ, ಅಲ್ಲೇ ಬಿದ್ದಿರ್ತಾಳ ಬಿಡು. ಅವಳಿಗೋಸ್ಕರ ನೀನು ಊಟ ತಿಂಡಿ ಬಿಟ್ರೆ ಅವಳಿಗೆ ಕೋಡ್ ಬಂದಂಗಾಗತ್ತೆ. ಅವಳ ಉದ್ದೇಶನೂ ಅದೇ ಅಲ್ವಾಕ್ಕ, ನೀನ್ ಈ ತರ ಉಪವಾಸ ಮಾಡಿ ಕೊರ್ಗಿ ಕೊರ್ಗಿ ಬೇಗ ಶಿವನ್ ಪಾದ ಸೇರ್ಬೇಕನ್ನೋದು. ಅದಕ್ಕೆ ನೀನು ಅವಕಾಶ ಮಾಡ್ಕೊಟ್ಟಂಗಾಗಲ್ವಾ? ಬಾವಾ ಬಾವಾ, ನಾನು ಹೇಳ್ತಿರೋ ಸರಿತಾನೆ, ನೀವೇ ಹೇಳಿ. ಸರಿಯಾಗಿದ್ಯಪ್ಪ, ನೀನ್ ಅರ್ಥ ಮಾಡ್ಕೊಂಡಷ್ಟು ಚೆನ್ನಾಗಿ ನಿಮ್ ಮಕ್ಕನ್ನ ನಾನ್ ಅರ್ಥ ಮಾಡ್ಕೊಂಡಿಲ್ವಲ್ಲ. ನೋಡ್ರಿ, ಇಷ್ಟು ದಿವಸ ನಾನು ಇದನ್ನೆಲ್ಲ ಸಹಿಸ್ಕೊಂಡಿದ್ದು ನಮ್ಮ ಮಗ ನಮ್ಮ ಕಣ್ಣು ಮುಂದೆನೆ ಇರಬೇಕು, ಅವನು ನಮ್ಮಿಂದ ದೂರ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ. ಅದಕ್ಕೋಸ್ಕರನೇ ಅವಳನ್ನ ಮನೆ ಒಳಗೂ ಬಿಟ್ಕೊಂಡೆ. ಆದರೆ ಇನ್ನು ಈ ಉಸಿರು ಕಟ್ಟೋ ವಾತಾವರಣದಲ್ಲಿ ನನ್ನಿಂದ ಇರಕ್ಕೆ ಸಾಧ್ಯನೇ ಇಲ್ಲ. ಒಂದ ಅವಳು ಈ ಮನೇಲಿ ಇರಬೇಕು, ಇಲ್ಲ ನೀವು ಸಪ್ರೇಟ್ ಹೊರಟೋಗ್ಬೇಕು. ಅಲ್ಲ, ನೀವಿಬ್ರು ಬಂದ್ಬಿಡಿ ನಮ್ಮ ಮಾವನ ಕೆರೆಗೇನೆ. ಬಾವಾ, ಇಲ್ಲಿ ನೋಡೋ ಕೈನೆ ಅಲ್ಲೂ ನೋಡಿದ್ರಾಯ್ತು. ಇಲ್ಲಿ ಬರೆಯೋ ಜಾತಕ ಅಲ್ಲೂ ಬರೀತಾರೆ, ಏನ್ ಬಾವಾ? ಹೇಗೂ ನಮ್ಮ ತೋಟ ಗದ್ದೆ ಸಮೃದ್ಧಿಯಾಗಿದೆ, ತಂಪಾಗಿದ್ದು ಬಿಡ್ಬೋದು. ಅಯ್ಯೋ, ಯಾವ ಊರಾದ್ರೇನು ರಂಗಣ್ಣಿ, ಸಾಯಕ್ಕೆ ಒಂದೂರಾದ್ರೆ ಬದುಕಕ್ಕೆ ನೂರಾರು ಊರು. ರೀ ನಂಡಿರಿ, ನಾವು ಇಲ್ಲಿಂದ ಹೊರಟು ಬಿಡೋಣ. ಬೇಡ ಶಾಂತ, ಬೇಡ. ಆವೇಶದಲ್ಲಿ ತಗೊಳ್ಳೋ ನಿರ್ಧಾರ ಸರಿ ಇರಲ್ಲ. ಮೂಗು ಕುಯ್ಕೊಳ್ಳೋ ಕೆಲಸ ಮಾಡಬೇಡ. ಮೂಗು ಏನ್ರಿ, ಇಲ್ಲಿ ಇಡೀ ದೇಹನೇ ಕತ್ತರಿಸ್ಕೊಂಡಾಗಿದೆ. ನೋಡಿ, ನಾನು ಇನ್ನೊಂದು 4 ದಿನ ನೆಮ್ಮದಿಯಿಂದ ಸುಖವಾಗಿ ಬದುಕಿರ್ಬೇಕು ಅನ್ನೋ ಆಸೆ ನಿಮಗಿದ್ರೆ ಮೊದಲು ನನ್ನನ್ನ ಈ ನರಕದಿಂದ ದೂರ ಕರ್ಕೊಂಡು ಹೋಗಿ, ಇಲ್ಲಂದ್ರೆ ಹುಚ್ಚಿಡ್ದು ಸತ್ತೇ ಹೋಗ್ತೀನಿ ನಾನು. ಬೇಡ, ಹಾಗೆಲ್ಲ ಮಾತಾಡಬೇಡ ಶಾಂತ. ಹೋಗು, ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೋ, ಇವತ್ತೇ ಹೊರಟು ಬಿಡೋಣ. ಕುಮಾರ ಕಂಠೀರವ ಬರ್ತಾ ಇದ್ದಾನೆ, ಅದೇನೇನು ವಿಷಯ ಹೇಳಬೇಕು ಎಲ್ಲ ಸ್ಪಷ್ಟವಾಗಿ ಹೇಳ್ಬಿಡು. ಅಮ್ಮ, ಏನು ವಿಷಯ ಅಮ್ಮ? ನಮಗೂ ಈ ಮನೆಗೂ ಇವತ್ತಿಗೆ ಋಣ ಮುಗೀತಪ್ಪ. ಇನ್ಮೇಲೆ ಇವನ ಜೊತೆ ಮಾವಿನ ಕೆರೆಗೆ ಹೋಗಿ ಮುಂದಿನ ಜೀವನನ ಅಲ್ಲೇ ಸವಿಸ್ತೀವಿ. ಯಾಕಮ್ಮ, ಯಾಕೆ ನಿರ್ಧಾರ? ಅಲ್ಲ, ದಿಢೀರಂತ ಒಂದು ಸೂಚನೆಯನ್ನು ಕೊಡದೆ ಅಲ್ಲ ಇವಾಗ ಏನಾಯ್ತು ಅಂತ? ಏನೂ ಆಗಿಲ್ಲಪ್ಪ, ಮುಂದೆ ಕೂಡ ಏನೂ ಆಗಬಾರ್ದು ಅಂತ. ಎಷ್ಟು ದಿವಸ ಅಂತ ಒಂದೇ ಮನೇಲಿದ್ದು ನೀವೊಂದಿಕ್ಕು ನಾವೊಂದಿಕ್ಕು ಅಂತ ಇರೋಕ್ಕಾಗತ್ತಪ್ಪ? ಹಾಗಿರೋದು ಕಷ್ಟ ಅಂತ ಈ ಮನೇಲಿ ಕೆಲವರು ಎರಡು ದಿಕ್ಕನ್ನ ಒಟ್ಟಿಗೆ ಸೇರ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದೇನೂ ಪ್ರಯತ್ನ ಪಡ್ತಾನೇ ಇರ್ತಾರೆ, ಆದರೆ ಉತ್ತರ ದಕ್ಷಿಣ ದಿಕ್ಕುಗಳು ಒಂದಾಗತ್ವೇನಪ್ಪ? ಒಂದಾಗಕ್ಕೆ ಪ್ರಕೃತಿ ಬಿಡುತ್ತಾ? ನಾವು ಮನುಷ್ಯರು ಪ್ರಕೃತಿಗೆ ಅನುಗುಣವಾಗಿ ಬದುಕೋರು, ಪ್ರವಾಹದ ವಿರುದ್ಧ ಈಜಕ್ಕೆ ಗೊತ್ತಿಲ್ಲದೆ ಇರೋರು.
ಒಂದೇ ಸೂರಿನಡಿಗೆ ಇದ್ಕೊಂಡು ಮುಸ್ಕಿನೊಳಗೆ ಎಷ್ಟು ದಿನ ಅಂತ ಗುದ್ದಾಡ್ಕೊಂಡಿರಕ್ಕೆ ಸಾಧ್ಯ? ಅದಕ್ಕೆ ನೀವಿಬ್ರು ಇಲ್ಲಿ ಚೆನ್ನಾಗಿರಿ, ನಾವಿಬ್ರು ಅಲ್ಲಿ ನಮ್ಮ ಹೆಣ್ಮಕ್ಳ ಜೊತೆ ಆರಾಮಾಗಿರ್ತೀವಿ. ಅಮ್ಮ, ಇದು ನಿಜವಾಗ್ಲೂ ನೀನು ಆಡ್ತಿರೋ ಮಾತೋ ಅಥವಾ ನಿನ್ನ ಹಿಂದೆ ಯಾರೋ ನಿಂತು ಆಡಿಸ್ತಿರೋ ಮಾತೋ? ನಾನು ಕರುಣನ ಕರ್ಕೊಂಡು ಬಂದು ದಿವಸದಿಂದಲೂ ನೀನು ಯಾವತ್ತೂ ಮನೆ ಬಿಟ್ಟು ಹೋಗೋ ಮಾತಾಡಿರಲಿಲ್ಲ, ನಮ್ಮನ್ನು ಹೊರಗಾಕೋ ಆಲೋಚನೆನೂ ಮಾಡಿರಲಿಲ್ಲ. ಒಟ್ಟಾಗಿರಬೇಕು ಅಂತಾನೆ ತಾನೇ ಅವತ್ತು ನಾವು ಗಂಡ ಹೆಂಡತಿ ಮನೆ ಬಾಗ್ಲಿಗೆ ಬಂದಾಗ ನೀನು ಒಳಗಡೆ ಸೇರಿಸ್ಕೊಂಡಿತ್ತು. ಮತ್ತಿವಾಗ ಏನಾಯ್ತಮ್ಮ ಪ್ರಾಬ್ಲಮ್? ಅವತ್ತೇ ನಮ್ಮನ್ನು ಕಳಿಸ್ಬಿಡ್ಬೋದಿತ್ತಲ್ಲ. ಇಷ್ಟೆಲ್ಲ ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಂಡು ನನ್ನನ್ನು ಪ್ರಶ್ನೆ ಮಾಡೋ ನಿನಗೆ, ನೀನು ನಿನ್ನ ಹೆಂಡತಿನ ಕರ್ಕೊಂಡು ಈ ಮನೆಗೆ ಕಾಲಿಟ್ಟ ಕ್ಷಣದಿಂದ ಅವಳಿಂದ ಏನೆಲ್ಲ ಸಮಸ್ಯೆ ಆಗಿದೆ, ಯಾರೆಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ, ಕಣ್ಣು ತುಂಬ ನೆಮ್ಮದಿಯಿಂದ ನಿದ್ದೆ ಮಾಡಿದ್ದಾರೆ, ಖುಷಿಯಾಗಿದ್ದಾರೋ ಬಿಟ್ಟರೋ ಒಂದು ನಿನ್ನ ಗಮನಕ್ಕೆ ಬರಲ್ಲ ಅಲ್ಲ. ಅಮ್ಮ, ಇಲ್ಲಿ ಉದ್ಭವ ಆಗ್ತಿರೋ ಪ್ರತಿಯೊಂದು ಸಮಸ್ಯೆಗೂ ಕರುಣನೇ ಕಾರಣ ಅಂದರೆ ಅದನ್ನು ನಾನು ಒಪ್ಪೋದಿಲ್ಲ. ನೀನು ಯಾವತ್ತಪ್ಪ ಒಪ್ಕೊಂಡಿದ್ಯಾ? ನೀನು ಒಪ್ಕೊಳ್ಳೋದಿಲ್ಲ, ಅವಳನ್ನು ಬಿಟ್ಕೊಡೋದಿಲ್ಲ, ಇಲ್ಲಿ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಅದಕ್ಕೆ ನಮ್ಮ ದಾರಿ ನಾವು ನೋಡ್ಕೊಂಡು ಹೋಗ್ತೀವಿ. ಹಾಗೆ ಹೋಗಲೇಬೇಕು ಅಂತ ನಿರ್ಧಾರ ಮಾಡಿದರೆ ಹೋಗೋಕ್ಕೆ ಮುಂಚೆ ಈ ಮನೇಲಿ ನಡೆದ ಪ್ರತಿಯೊಂದು ಅವಘಡಗಳಿಗೂ ಯಾರು ಕಾರಣ ಅಂತ ಪತ್ತೆ ಹಚ್ಚಿ ಕರುಣ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳೋಗಿ. ಇಲ್ಲ, ಆ ಕೆಲಸ ನಾನೇ ಮಾಡ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಸಹನೆಯಿಂದ ಇರಿ. ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಕೇಳು. ಕಣ್ಣಾರೆ ಕಂಡ್ರು ಪರಾಮರ್ಶಿಸಿ ನೋಡ್ಬೇಕಂತ. ಏಯ್, ನೀನ್ ಹೀಗ್ ವಿತಂಡವಾದ ಮಾಡೋದನ್ನ ನೋಡ್ತಿದ್ರೆ ಒಂದೊಂದ್ಸತಿ ನನಗೆ ಹೇಳಮ್ಮ ಹೇಳು, ನಾನ್ ನಿನ್ ಮಗನೋ ಅಲ್ವಾ ಅಂತ ಅನುಮಾನ ಬರುತ್ತಲ್ವಾ? ವೈಭವ್, ಹೇಳಮ್ಮ, ಅನುಮಾನ ಬರುತ್ತಲ್ವಾ? ಖಂಡಿತವಾಗ್ಲು ನಾನು ನಿನ್ ಮಗನೇ ಅಮ್ಮ. ಹೀಗೆಲ್ಲ ಕೇಳಿ ನನ್ನ ಮನಸ್ಸಿಗೆ ನೋವಾಗೋಗ್ ಮಾಡಬೇಡಮ್ಮ. ಆ